ಮೇಲೆ ತೋರಿಸ್ತೀನಿ ಅವ್ರು ಇವಾಗ್ಲೇ ಆಯನ ಶುರು ಮಾಡ್ಕೊಂಡು ಇವತ್ತು ರೇಷ್ಮಾ ಇಲ್ಲ, ಹುಷಾರಿಲ್ದಿರೋ ಕಾರಣ ಇವತ್ತು ಐಶ್ವರ್ಯ ಕಾರ್ ಓಡಿಸ್ತಾ ಇದ್ದಾಳೆ. ನಂಗೆ ದೇವರಣೆ ಓಡಿಸಕ್ ಬರಲ್ಲ, ಹೇಳ್ಕೊಡಿ ಹೇಳ್ಕೊಡಿ ಅಂತ ಹೇಳಿ ಹೇಳಿ ಸಾಕೈತಿ, ಯಾರು ಹೇಳ್ಕೊಡ್ತಾ ಇಲ್ಲ ನನಗೆ ಕಾರ್ನ. ಸೊ ನಾನು ಕಾರಲ್ಲಿ ಸೈಡ್ ಕುತ್ಕೊಳ್ಳೋದಷ್ಟೇ. ಇಲ್ಲಿ ನೋಡಿ ಅಮ್ಮನ ಕತೆನ ಇಡ್ಲಿ ನನ್ನ ಫೇವ್ರೇಟ್ ತಿಂಡಿ. ಅಲ್ಲಿ ಊಟ ತಿಂಡಿ ಎಲ್ಲ ಇದೆ, ಆದ್ರೂ ನಮ್ಮ ಅಮ್ಮನ್ಗೆ ಇಲ್ಲಿಂದ ತಿಂದು ಇಡ್ಲಿ ತಿಂದು ಅಲ್ಲಿಗೆ ಹೋಗ್ಬೇಕಂತೆ. ಸೊ ಬೈ ದ ವೇ ಅವ್ರಿಗೆ ಸುಗರ್ಗೆ ಇರೋದ್ರಿಂದ ನಾವು ಇವಾಗಲೇ ತಿನ್ಸ್ಬಿಟ್ರೆ ಅವರು ನೆಮ್ಮದಿ ಆಗಿರ್ಬೋದು, ನಾವು ನೆಮ್ಮದಿ ಆಗಿರ್ಬೋದು. ಸೊ ಇವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳ್ತೀನಿ. ಇವತ್ತು ಜಾಲಿ ಜಾಲಿ ಮಾಡ್ಕೊಂಡು ಬರೋಣ. ಒಳ್ಳೆ ಫುಲ್ಲು ಪೆಟ್ ಅನಿಮಲ್ಸ್ ಎಲ್ಲ ಇದ್ದಾವೆ ಅಲ್ಲಿ, ನಮ್ಮ ಅಮ್ಮ ಖುಷಿ ಆಗುತ್ತೆ, ಎಂಜಾಯ್ ಮಾಡೋಣ ಬನ್ನಿ. ನಾವು ಬಂದಿದ್ದೀವಿ ಸುಗ್ಗಿ ರೆಸಾರ್ಟ್ ಅನೇಕಲ್ ಹತ್ರ ಇರೋವಂಥದ್ದು. ಲೆಟ್ಸ್ ಗೋ, ಇವತ್ತು ಫುಲ್ ಫನ್ ಮಾಡೋಣ, ಮಜಾ. ಫಸ್ಟು ಬಂದಿದ ತಕ್ಷಣ ಬ್ರೇಕ್ಫಾಸ್ಟ್ ಹಾಕಬೇಕು, ಆಮೇಲೆ ಮಿಕ್ಕಿರೋ ಆಟ ನಮ್ದೆಲ್ಲ. ಓಹೋ, ಫುಲ್ ಫ್ರೂಟ್ಸು ಎರಡು ವಡೆ ತಿನ್ನು ನೋಡು. ಎರಡು ಉಪ್ಪಿಟ್ಟು ಹೋಗಲ್ಲು ತಿನ್ನು ತಿನ್ನು ಮಜಾ ಮಾಡು. ಓಕೆ, ಸೊ ಇವಾಗ ನಾವು ತಿಂಡಿ ಎಲ್ಲ ತಿಂದ್ವಿ, ತಿಂಡಿ ತಿನ್ಬಿಟ್ಟು ಇವಾಗ ನಮ್ಮ ಅಮ್ಮನ ಫೇವ್ರೇಟ್ ಸ್ಪಾಟಿಗೆ ಹೋಗ್ತಾ ಇದೀವಿ. ಅದಾದ್ಮೇಲೆ ಮಿಕ್ಕಿರೋ ಗೇಮ್ಸ್ ಎಲ್ಲ ಆಡೋದು. ಬೇಸಿಕಲಿ ನಮ್ಮ ಅಮ್ಮನ್ಗೆ ಅದಕ್ಕೋಸ್ಕರನೇ ಅವ್ರು ಇನ್ವೈಟ್ ಮಾಡಿರೋದು. ಹೇಳಿ ಏನಂದ್ರೆ, ಆರ್ಚರಿ ಗೆದ್ರೆ ನೆಕ್ಸ್ಟ್ ಇಯರ್ ಒಲಿಂಪಿಕ್ ಹೋಗ್ತೀನಿ, ಸೋತೋದ್ರೆ ಮನೆ ಕಡೆ ಹೋಗ್ತೀನಿ. ಅಪ್ಪ, ನಮ್ಮಅಮ್ಮ ಆರ್ಚರಿ ಆಡಕ್ ಬಂದೇವ್ರಿ ಇವಾಗ, ಏನ ಆಡ್ಕೊಳಿ ಬಿಡ್ರಿ, ಕರೆಕ್ಟ್ ಆಗಿ ಹಿಡ್ಕೋ ಅದನ್ನ. ಸರ್ಕಲ್ ಒಳಗಡೆ ಬಿತ್ತು, ವೆರಿ ಗುಡ್. ಇನ್ನೊಂದ್ ಟ್ರೈ, ಇನ್ನೊಂದ್ ಟ್ರೈ. ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಓಕೆ, ಆಲ್ ದ ಬೆಸ್ಟ್. ಓಕೆ, ಇವಾಗ ಇವರು ಆಡ್ತಿದ್ದಾರೆ, ನಾನು ಆಡ್ತಿಲ್ಲ, ಇದ್ರೊಳಗಡೆ ಹೋಗ್ತಾ ಇದ್ದಾರೆ. ಹೋಗಿ ಹೋಗಿ, ನಿಧಾನಕ್ಕೋಗು ನಿಧಾನಕ್ಕೋಗಮ್ಮ, ಹಿಡ್ಕೋ ಐಶು ಹಿಡ್ಕೋ. ಹೆಂಗಿದೆ ಹೆಂಗಿದೆ ನಮ್ಮ ಅಮ್ಮ ಅಂತ ಫುಲ್ ಬಾಡಿ ಗಿಡಿ ಎಲ್ಲ ಅಲ್ಲಾಡಿಸ್ಕೊಂಡು. ಅಮ್ಮ ಬಿದೋಗ್ತೀಯ ನೀನು? ಓಕೆ ಐಸು, ಆಲ್ ದ ಬೆಸ್ಟ್, ಹೋಗಿ ಬನ್ನಿ. ಸರ್ ಎತ್ತ ಕುಗ್ಸಿ ಸರ್ ಅಲ್ಲ, ಅಲ್ಲಡಿ ಅಲ್ಲಿ ನಮ್ಮ ಅಮ್ಮ. ನನ್ ಫೋನ್ ರಿಂಗ್ ಆಯ್ತು ಅನ್ಕೊಂಡೆ. ಓಕೆ, ಇಲ್ಲಿ ಬಾ, ಇಲ್ಲಿ ಬಾ. ಇರಮ್ಮ ಇರಮ್ಮ, ಅಮ್ಮ ಅಮ್ಮ ಬಿಡು, ನೀನು ಅದಕ್ಕೆ ಇದು ಮಾಡ್ಬೇಡ, ಒಂದ್ ನಿಮಿಷ ತಾಳ್ಮೆ ಇರು. ಅಯ್ಯೋ ಕ್ಯೂಟಿ, ಎಷ್ಟು ಚೆನ್ನಾಗಿದ್ಯಾ ನೀನು, ಕ್ಯೂಟಿ ಸೂಪರ್.
ಏನು ಇದು ಚಿಂಟು ಮತ್ತೆ ಇದು ಜಾಜು ಇದು ಪಿಂಟು. ನಮ್ಮನೇಲಿ ಒಂದು ಪಿಂಟು ಇದೆ ನೋಡಿ, ಇದೊಂದು ಪಿಂಟು. ಎಷ್ಟು ಜನ ಇದಾರೆ ಪಿಂಟು? ಸೂಪರ್. ಹಂಗೆ ಫೋಟೋ ತೆಗೊಬಿಡು ಅಂದಂಗೆ ಫೋಟೋ ಕೊಡು. ಸರಿ ಕುರುಸ್ಕೋ, ಸರಿ ಕುರುಸ್ಕೋ. ಬ್ರಿಟಿಷರು ಅಮೆರಿಕನ್ ಸಿಲ್ಕ್ ಅಂತೆ ಮೊಟ್ಟೆ ಇಟ್ಟಿದೆ, 14 ಮೊಟ್ಟೆ ಇಟ್ಟಿದ್ಯಂತೆ. ಓಹೋ ಹೋ ಹೋ. ಒಳಗಡೆ ಊಟ ಕೊಡ್ತಾರೆ, ಕೈಯಲ್ಲಿ ಹಿಡ್ಕೊಂಡಾಗ ಎಲ್ಲ ನಿನ್ ತಲೆ ಮೇಲೆ ಬಂದ್ಬಿಡುತ್ತೆ. ಈಗ ಹಿಡ್ಕೋ ಹೋಗು. ಅಮ್ಮ ಮುಂದೆ ಹೋಗ್ಬೇಕು, ಈ ಕಡೆ ತಿರುಗ್ಬೇಕು ನೀನು. ಅಮ್ಮ ಇಲ್ಲೇ ಮಾಡಬಾರ್ದು, ಖುಷಿ ಆಗುತ್ತಲ್ಲ. ಇವ್ರ ಜೊತೆ ಕಾಲ ಕಳೀತಾ ಇದ್ರೆ ಬಿಡು ಬಿಡು. ಇಲ್ಲಡಿ ನೋಡ್ದ, ಹೆಂಗೋನ ಹೆಗ್ಗೋನ ಇದು ಹೆಂಗದೆ ನೋಡ್ರಿ. ಓ ಬಲ ನೋಡಿ ಹೆಂಗಿದೆ ನೋಡಿ. ಕಂಪ್ಲೀಟ್ ಬರೀ ಪಕ್ಷಿಗಳ್ದೇ ಸಾಕಾತ ಕಿಚ ಪಿಚ ಕಿಚ ಪಿಚ ಅಂತ ಬ್ಯೂಟಿಫುಲ್ ಆಗಿದೆ. ಕೈ ಮೇಲೆಲ್ಲ ಬಿಟ್ಕೋಬೋದು, ಅಲ್ಲಿ ಫೀಡಿಂಗ್ ಮಾಡ್ಬೋದು ಇದಕ್ಕೆ ಪಕ್ಷಿಗೆ. ಸಾಕಾತಾಗಿದ್ದಾವೆ. ಹೆಂಗ ಅನಿಸ್ತು ಪಕ್ಷಿಗಳು ಬರಕ್ಕೆ ಇಷ್ಟ ಅಲ್ಲ, ಆದ್ರೆ ಮನೇಲಿ ಮಕ್ಳಿಗೆ ಎಲ್ಲ ಬರಲೇಬೇಕು. ಚೆನ್ನಾಗಿತ್ತಾ? ಖುಷಿ ಆಯ್ತಾ? ಪಕ್ಷಿ ಪಿಕೆ ಎತ್ತದು, ಪಕ್ಷಿ ಪಕ್ಷಿ ಪಿಕೆ ಎತ್ತಕ್ಕೆ ಐಶ್ವರ್ಯ ಐಶ್ವರ್ಯ ಐಶ್ವರ್ಯ. ಪಕ್ಷಿ ಪಿಕೆ ಎತ್ತಕ್ಕೆ ಪಾಠ ಹೆಂಗು? ಬರೀ ಆಟ ಆಡಕ್ಕಷ್ಟೇ. ಇಲ್ಲ ಪಿಕೆ ಎತ್ತೀನಿ ಪರವಾಗಿಲ್ಲ, ನೀನು ಊಟ ಹಾಕು. ಸಾಕಾಗಿತ್ತು. ಸ್ಪೆಷಲಿ ಪಕ್ಷಿಗಳು ಬ್ಯೂಟಿಫುಲ್ ಬ್ಯೂಟಿಫುಲ್ ಹೋಗಿದೆ ಗೊತ್ತಾಗಿಲ್ಲ. ಏನ್ ಅಲ್ಲ, ನೀನ್ ಒಡ್ಡಿ ಅಲ್ದೆ ಅವಳನ್ನು ಒಡ್ಡಿ ಮಾಡಕ್ಕಿದ್ಯಲ್ಲ ಅಮ್ಮ ಇವತ್ತು. ಗಿಡ ಇದೆ ಕಡೆ ಎಂಜಾಯ್ ಮಾಡೋಣ. ಅವಳ ಅವಳು ಡ್ರೆಸ್ ಹಾಕೊಂಡ್ ಬಂದಿರೋದು, ನಿನ್ ನೆಲದ ಮೇಲೆ ಕೂರ್ಸಿದ್ಯಾ ನೋಡಲಿ. ಚಪ್ರಿ ತರ ಆಡ್ತಾವಳ ಮಗು ಕಡೆ ಅವಳುವೆ ಅವಳು ಮಗು. ಏನಿದು ನಡೀರಿ ಅಂಟಿ, ಜ್ಯೂಸ್ ಕುಡಿಯೋಣ. ಏನೇನು ಜ್ಯೂಸೇ ಕುಡಿಯೋಣ ಅಷ್ಟೇ. ಏನಂತೀರಾ, ಬನ್ನಿ ಜ್ಯೂಸ್ ಕುಡಿಯೋಣ. ಜ್ಯೂಸ್ 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 ಜ್ಯೂಸ್. ಇಂಜಿನಿಯರ್ ಮುಗಿಸ್ಕೊಂಡ್ ಬರ್ತೀನಿ. ಆಡಲ್ಲಪ್ಪ, ನಂಗೆ ಮೇಲಿಂದ ನೋಡಿದ್ರೆ ಭಯ ಆಗತ್ತೆ, ತಲೆ ಸುತ್ತೆ, ದಬಕ್ ಅಂತ ಬರುತ್ತೆ. ಬೇಡ, ನಾ ಚಿಕ್ಕ ಚಿಕ್ಕ ಗೇಮ್ ಮಗು ತರ ಆಟ ಆಡ್ಕೊಂಡು ಬಂದ್ಬಿಡ್ತೀನಿ. ಅವರಿಗೆ ಚಿಕ್ಕ ಚಿಕ್ಕ ಗೇಮ್ಸ್ ಇದ್ರೆ ಮಾತ್ರ, ಮಿಕ್ಕಿದೆಲ್ಲ ನಾನು ಕಾಲ್ ನೋವು ಆಡಕ್ಕಾಗಲ್ಲ. ನಾನು ಆಡಲ್ಲ, ನಾನು ಇದೆಲ್ಲ ರೋಪೆಲ್ಲ ಆಡಲ್ಲ, ನಂಗೂ ಭಯಾನೇ. ಅವ್ರು ಆಡ್ತಾರೆ, ನಾವು ಕುತ್ಕೊಂಡು ನೋಡ್ತೀವಿ. ಸೊ ಏನೇನು ಎಂಜಾಯ್ ಮಾಡ್ಬೋದು ಅದನ್ನ ಖಂಡಿತ. ನನಗೆ ಪೂಲು, ನಾನು ಇವಾಗ ಹೋಗಿ ಬೀಳೋದು ಸ್ವಿಮ್ಮಿಂಗ್ ಪೂಲ್ಗೆ, ಅದೆಲ್ಲ ಇಷ್ಟ ನನಗೆ. ಸೊ ಮಿಕ್ಕಿದ್ದು ಯಾರ್ಯಾರಿಗೆ ಏನು ಇಷ್ಟ ಆಡ್ಕೊಳ್ಳೋದು ಅಷ್ಟೇ. ಮೇಡಮ್ ಅಮ್ಮಂಗೆ ಇದ್ರಲ್ಲಿ ಫೇವ್ರೇಟ್ ಆಗಿದ್ದು ಪಕ್ಷಿಗಳು. ಅಯ್ಯೋ ನನ್ನ ಫೇವ್ರೇಟ್ ಅಪ್ಪ, ನನಗೆ ಬರ್ಡ್ಸ್ ಅಂದ್ರೆ ಅನಿಮಲ್ಸ್ ಅಂದ್ರೆ ಭಾರಿ ಪ್ರೀತಿ. ಯಮನಿ ಯಾರಾದ್ರೂ ಜೂ ಕಳ್ಸ್ಬಿಡ್ತೀನಿ ಹೇಳ್ರಿ. ಜೂ ಕಳ್ಸ್ಬಿಡ್ಲಾ? ಬೇಡ, ನಂಗಲ್ಲೊಂದು ಮನೆ ಕಟ್ಕೊಟ್ಬಿಟ್ಟು ನನ್ನ ಮಕ್ಕಳನ್ನ ಕಳ್ಸ್ಬಿಡು. ದೇವ್ರಾಣಿಗೂ ಈ ಪ್ರಪಂಚ ಬೇಡ ನನಗೆ, ಪ್ರಾಣಿ ಪ್ರಪಂಚ ಪಕ್ಷಿಗಳ ಪ್ರಪಂಚದಲ್ಲಿ ನಿಮ್ದೇ ಚೆನ್ನಾಗಿರ್ತೀನಿ ನಾನು. ಕರ್ಕೊಬಿಡ್ರಿ ಯಾರಾದ್ರೂ ದತ್ತು ಕೊಡ್ತೀನಿ. ಅಂದ್ರೆ ಎತ್ತಿರ್ತೀನಿ, ನಂಗೇನು ಮನುಷ್ಯರದಲ್ಲ ಪ್ರಾಣಿಗಳು. ಮನುಷ್ಯರದ್ ಬೇಡ, ಸೇವೆ ಮಾಡಿದೀನಿ ಸಾಕು. ಪ್ರಾಣಿ ಪಕ್ಷಿಗಳದೇಳಿ ಖಂಡಿತ ಮಾಡ್ತೀನಿ, ಬರ್ತೀನಿ ಮನೆಗೆ ಸೇರಿಸ್ಕೊಳ್ಳಿ. ಬೇಡ, ನಮ್ಮಮ್ಮ ನಂಗೆ ಇರ್ಲಿ, ಯಾಕಂದ್ರೆ ಅವ್ರ ಮಕ್ಳನ್ ಬಿಟ್ಟವ್ರು. ಮಕ್ಕಳು ಕರ್ಕೊಂಡು ಹೋಗ್ತೀನಿ. ಯಾಕೆ ಬಂದ್ಬಿಡು ಡಜನ್ ನೋಡಿ. ಇದು ರೋಪ್ ಗೇಮು. ಅಯ್ಯೋ ಇಷ್ಟೆಲ್ಲ ಇದೆ ರೀ, ಈ ತರ ಎಲ್ಲ ನಡಿಬೇಕು ನೋಡಿ. ಅವ್ರು ನಡೀತಾ ಇದಾರೆ ನೋಡಿ, ಅಲ್ಲಿ ತರ ಹಂಗ್ ನಡಿಬೇಕು, ಸರ್ಕಸ್ ಮಾಡ್ಬೇಕು. ಅಲ್ಲಿ ನೋಡಿ, ಅಲ್ಲಿ ಕಷ್ಟಪಟ್ಟು ತಿಂತಿದ್ದಾರೆ. ಸೊ ಇಲ್ಲಿ ನೋಡಿ, ಇಲ್ಲಿ ಮೇಲೆ ಈ ತರ ಎಲ್ಲ ಸರ್ಕಸ್. ಅದಕ್ಕೆ ನಾವು ಕುಂತಿದೀವಪ್ಪ. ಅಯ್ಯೋ
ಫುಡ್ ಅಂತೂ ಸೂಪರ್ ಆಗಿದೆ. ಆಗ್ಲೇ ನಾವು ಪಲಾವ್ ಎಲ್ಲ ತಿಂದಿದ್ದೆ, ಎರಡನೇ ರೌಂಡ್ ಅನ್ನ ರಸ ಎಲ್ಲ. ಒಳ್ಳೆ ರಿಸೆಪ್ಷನ್ ಬಂದಂಗಿದೆ. ಫುಲ್ಲು ಫುಲ್ ಮೀಲ್ಸ್ ವೆರೈಟಿ ತಿನ್ಬಿಟ್ಟು ನೆಕ್ಸ್ಟ್ ಆಡಕ್ ಹೋಗೋಣ. ಸೊ ಫುಲ್ ಚಿತಾಲ್ ಪತಾಲ್ ಆಗಿದೀವಿ. ಹೆಂಗಿತ್ತು ಐಶೋ? ಸೂಪರ್. ಎಂಜಾಯ್ ಮಾಡ್ದ? ಎಸ್ ಇಂಡೀಡ್, ಸೂಪರ್ ಆಗಿತ್ತು. ಅವ ನೀನ ಫುಲ್ ಎಂಜಾಯ್ಮೆಂಟ್ ಸಿರಿ ನೋಡ್ರಿ ಆ ಮುಂದ್ ನೀರ್ ಗಿಳಿಯಲ್ಲ ಏನಿಲ್ಲ, ಸುಮ್ನೆ ಪಕ್ಷಿ ನೋಡೋದು ತಿನ್ನೋದು ಇದೇ ಕೆಲಸ. ಎಂಜಾಯ್ ಮಾಡಿದ್ರೆ. ಸೊ ಇದು ಎಲ್ಲಿ ಗೊತ್ತಾ ಇರೋದು? ಬನ್ನರ್ಘಟ್ಟ ಆನೇಕಲ್ ಗೊತ್ತಲ್ಲ ನಿಮ್ಗೆ, ಅಲ್ಲಿ ಬರುತ್ತೆ ಸುಗ್ಗಿ ರೆಸಾರ್ಟ್ ಅಂತ ಹೇಳಿ. ತುಂಬಾ ಚೆನ್ನಾಗಿದೆ ಆಂಬಿಯನ್ಸ್, ಜೊತೆಗೆ ಫುಡ್ ಮಾತ್ರ ಸೂಪರ್. ಸಂಜೆ ಪಾನಿಪುರಿ, ಐ ಮೀನ್ ಮಸಾಲ್ ಪುರಿ ಕೂಡ ಕೊಟ್ಟರು. ಮಸಾಲ್ ಪುರಿ, ಬೋಂಡಾ, ಟೀ, ಕಾಫಿ ಎಲ್ಲ ಇತ್ತು. ಸೊ ನಿಮ್ ಫಸ್ಟ್ ಊಟ ಚೆನ್ನಾಗಿದ್ರೆ ಎಲ್ಲಾನು ಚೆನ್ನಾಗಿರೋ ತರಾನೇ. ಎಂಜಾಯ್ ಮಾಡಿದ್ವಿ, ಖುಷಿ ಆಯ್ತು. ನೀವು ಬನ್ನಿ, ಚಿಲ್ ಔಟ್ ಮಾಡಿ, ಮಜಾ ಮಾಡಿ. ಹೆಂಗ ಅನ್ಸುತ್ತೋ ಕಮೆಂಟ್ ಅಲ್ಲಿ ತಿಳಿಸಿ. ನಾನು ಸುಸ್ತ ಹೋಗ್ಬಿಟ್ಟಿದ್ದೆ, ವಿಡಿಯೋ ಮಾಡಕ್ಕೆ ಆಯ್ತಾ. ಸೊ ಮನೆಗೆ ಹೋಗ್ತಾ ಇದೀವಿ. ಬಾಯ್ ಬಾಯ್. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ.